ಹಲೋ ಗೈಸ್, ನೀವು ನೋಡ್ತಿದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ವರ್ಸಸ್ GT ಪಂದ್ಯ ನಿನ್ನೆ ಮುಕ್ತಾಯವಾಗಿದೆ ವೀಕ್ಷಕರ. ನಿನ್ನೆ RCB ತಂಡದ ವಿನ್ನಿಂಗ್ ಸೆಲೆಬ್ರೇಷನ್ ತುಂಬ ಸಖತ್ತಾಗಿತ್ತು. ಆದರೆ ಮತ್ತೊಂದು ಕಡೆ ಹಾರ್ದಿಕ್ ಪಾಂಡ್ಯ ಅವರ ಪತ್ನಿ ತುಂಬ ಮುನಿಸ್ಕೊಂಡ್ಬಿಟ್ಟಿದ್ರು. ಆ ಒಂದು ಕ್ಯಾಪ್ಚರ್ ಆಗಿದೆ, ನಮ್ಗೆ ಗೊತ್ತಲ್ಲ ಆಗೋರು ಕ್ಯಾಮ್ರಾ ಏನು ವಿನ್ ಆದರೆ ಎರಡ್ ಕಡೆನೂ ತಿರುಗಿಸ್ತಾರೆ. ಈ ಕ್ಯಾಮ್ರಾಮನ್ಗಳು ಏನು ಮಾಡ್ಬಿಡ್ತಾರಪ್ಪ ಅಂದರೆ ಎಲ್ಲ ಹುಡುಗಿಯರು ಎಲ್ಲ ವೈಫ್ನ ಟಾರ್ಗೆಟ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಬಂದರೆ ಅನುಷ್ಕಾ ಶರ್ಮಾನ, ರೋಹಿತ್ ಶರ್ಮಾ ಬಂದರೆ ಅವ್ರ ವೈಫ್ನ, ಹಾರ್ದಿಕ್ ಪಾಂಡ್ಯ ಬಂದರೆ ಅವರ ವೈಫ್ ನೋಡ್ಬೋದು. ವಿರಾಟ್ ಕೊಹ್ಲಿ ಡಗೌಟಲ್ಲಿ ಫುಲ್ಲು ಪಂಪ್ಡಪ್ ಆಗಿದ್ರೆ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಪತ್ನಿ ಮೋತಿನ ತಿರುಗಿಸ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಸೋತ್ ಮೇಲೆ ಈ ಥರ ರಿಯಾಕ್ಷನ್ಸ್ಗಳೆಲ್ಲ ಬಂದೇ ಬರುತ್ತೆ. ಆದರೆ ವಿರಾಟ್ ಕೊಹ್ಲಿ ಅವರ ಬೈಚಿಪ್ಸ್ ನೋಡ್ಗಳು ಎಂಥ ಬಲಿಷ್ಠ ಬೈಚಿಪ್ಸು, ಎಂಥ ಬಲಿಷ್ಠ ವ್ಯಕ್ತಿ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಪ್ಲಸ್ ನಿನ್ನೆ ಅದೇ ಥರ ಆಡಿದ್ರು, ಏನು ಶಾಟ್ಸ್ಗಳು ಪವರೇ ಕೊಡ್ತಾ ಇಲ್ಲ. ಟೈಮಿಂಗು ಹೆಂಗೆ ಹೋಗ್ತಾ ಇದ್ದಪ್ಪ ಅಂದರೆ ಬಾಲ್ ನೋಡ್ಕೊಂಡು ಕ್ಲೀನಾಗಿ ಕ್ಲಿಯರ್ ಇಟ್ಟ, ಆದರೆ ಒಂದೇ ಎಡಬೋದ್ರು ಫ್ರಂಟ್ ಫುಟ್ ಬಂದು ಹೊಡಿಬಾರ್ದಾಗಿತ್ತು. ನಿಂತ್ಕೊಂಡು ಬಾರಿಸಿದ್ರೆ ಶಿಸ್ತಾಗಿ ಸಿಕ್ಸ್ ಹೋಗ್ತಿತ್ತು, ಒಳ್ಳೆ ರೀತಿಯ ಕನೆಕ್ಟ್ ಕೂಡ ಆಗ್ತಾ ಇತ್ತು. ನಿನ್ನೆ RCB ತಂಡದ ವಿನ್ನಿಂಗ್ ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು. ವಿರಾಟ್ ಕೊಹ್ಲಿ ಅವರು ತುಂಬ ಪಂಪ್ಡ್ ಅಪ್ ಆಗಿದ್ರು, ಆದರೆ ಹಾರ್ದಿಕ್ ಪಾಂಡ್ಯ ಅವರ ಪತ್ನಿ ತುಂಬ ಬೇಜಾರು ಮಾಡ್ಕೊಂಡಿದ್ರು, ಸೋತೋಯ್ತು ಅಂತ. ಏನು ಮಾಡೋಕ್ಕಾಗಲ್ಲ, ಈಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಜಬೆನ್. ಗೆಲುವು ಮತ್ತು ಸೋಲು ಎರಡೂ ಕೂಡ ಒಂದೇ ತಕಡೆಯಲ್ಲಿ ತೂಗಬೇಕಾಗುತ್ತೆ ವೀಕ್ಷಕರೇ. RCB ವರ್ಸಸ್ GT ಪಂದ್ಯ ತುಂಬ ಸೊಗಸಾಗಿತ್ತು ಅಂತ ಹೇಳ್ಬೋದು. ಆದರೆ ಸಿದ್ಧಾರ್ಥ್ ಕೌಲ್ ಜಾಗದಲ್ಲಿ ಮತ್ತೆ ಮೊಹಮ್ಮದ್ ಸಿರಾಜ್ನ ತರಬೇಕು ಅನ್ನಿಸಿದೆ ನಿನ್ನೆ ಪ್ರದರ್ಶನ ನೋಡಿ. ಸಿರಾಜ್ ಬಂದಿದ್ರೆ ಇನ್ನೂ ಕೂಡ ಎಫೆಕ್ಟಿವ್ ಆಗಿರ್ತಾಯಿತ್ತು ಅಂತ ಹೇಳ್ಬೋದು. ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.